ಸೋ ಯುವಶಕ್ತಿಗೆ ನಾವು ದುಡಿಯುವಂತಹ ಪ್ರೇರಣೆ ಕೊಡದೆ ಹೋದರೆ ಅವರಿಗೆ ಬರೇ ಧರ್ಮದ ಅನ್ನ ತಿನ್ನಿ ಧರ್ಮದ ದುಡ್ಡು ಕೊಟ್ಟು ಧರ್ಮದ ಏನು ಕೊಟ್ಟು ದೇಶ ಕಟ್ಟಲಿಕ್ಕೆ ಆಗುತ್ತಾ ಹೇಳಿ ಇಲ್ಲ ಮತ್ತೆ ಉಸನೆ ಬೇರೆ ಗಾದೆ ಆದಿತ್ತು ಉಸನೆ ಬೇರೆ ಕತೆ ಗೊತ್ತಾ ನಿಮಗೆ ಗೊತ್ತಿಲ್ಲ ನನ್ನನ್ನು ಉಸನೆ ಅಂತ ಕರಿಬಾರದು ಅಂತ ಹೇಳಿದಂತೆ ಅಸನಬ್ಬ ಅಂತ ಕರಿಬೇಕು ಅಂತ ಎಲ್ಲರಿಗೂ ಊಟ ಕೊಟ್ಟ ಪಾಪ ಹೆಸರು ಉಸನ್ ದಾಸ್ ಅವನಿಗೆ ಮನಸ್ಸಿರಲಿಲ್ಲ ಇದು ಮುಲ್ಲಾ ನಜರುದ್ದೀನ್ ಕತೆಗಳಿರು ಅದರಲ್ಲಿ ಬರುತ್ತೆ ಎಲ್ಲರಿಗೂ ಊಟ ಕೊಟ್ಟ ಕುರಿ ಮಾಂಸ ಬಿರಿಯಾನಿ ಎಲ್ಲ ಕೊಟ್ಟ ಕೊಟ್ಟಾದ ನಂತರ ಹೋಗುವಾಗ ಎಲ್ಲರೂ ಹೇಳಿದ್ದು ಬರಟ್ಟು ಉಸನೆ ಅಂತ ಹೇಳಿದ್ದೆ ಹೊರತು ಉಸೈನ್ ಹಸನಬ್ ಅಂತ ಹೇಳಲೇ ಇಲ್ಲ ಯಾರು ಕೂಡ ನಮ್ಮಲ್ಲಿ ಅದಕ್ಕಾಗಿ ನಾನು ಹೇಳ್ತೇನೆ ನಮ್ಮ ಜನರು ಇವತ್ತು ದೇಶಪ್ರೇಮ ಅನ್ನುವಂಥ ಕಾಂಗ್ರೆಸ್ನಲ್ಲಿ ಇಲ್ಲ ನಾನು 36 ವರ್ಷ ಕಾಂಗ್ರೆಸ್ಸಲ್ಲಿದ್ದು ಎಲ್ಲಿಯೂ ಕೂಡ ದೇಶದ ಬಗ್ಗೆ ಚಿಂತನೆ ಇಲ್ಲವೇ ಇಲ್ಲ ಓಟು ಮಾಡೋದಕ್ಕೆ ಜನರನ್ನು ಏನು ಮರಳು ಮಾಡಬೇಕು ಅದು ಮಾತ್ರ ಅದರಲ್ಲಿತ್ತು ಆದ ಕಾರಣವೇ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅವನತಿ ಪ್ರಾರಂಭ ಆಗಿದೆ ಅದು ರಾಹುಲ್ ಗಾಂಧಿಯೇ ಲಾಸ್ಟ್ ನೆನಪಿಟ್ಕೊಳ್ಳಿ ರಾಹುಲ್ ಗಾಂಧಿಯ ನಂತರ ಆ ಕುಟುಂಬಕ್ಕೆ ಮತ್ತೆ ಕಾಂಗ್ರೆಸ್ ಬರೋಲ್ಲ ಅದರ ಬಿಟ್ಟು ರಾಹುಲ್ ಗಾಂಧಿ ಒಟ್ಟಿಗೆ ಹೋಗುತ್ತೆ ಯಾಕಂದರೆ ಅವರು ಗಾಂಧಿ ಅನ್ನೋದೇ ನಕಲು ಗಾಂಧಿ ಅವ್ರ ಗಾಂಧಿಯ ಏನು ಯಾರು ಹೇಳ್ತಾ ಇಲ್ಲ ಅಲ್ರಿ ಯಾವ ಗಾಂಧಿ ರಾಹುಲ್ ಗಾಂಧಿ ಅನ್ನೋದು ಹೆಸರು ದೊಂಗೆಲ್ವಾ ಅಲ್ಲಲ್ಲ ಗಾಂಧಿ ಅವರ ಅದು ಗಾಂಡ್ ಅಂತ ಇರುವುದು ಅದರಲ್ಲಿ ಎಲ್ಲ ಕಾನ್ಸಂತತಿರಿ ಇದು ಈಗ ಇದೇನು ಓಟಿಗೋಸ್ಕರ ಯಾರು ಹೇಳೋದಿಲ್ಲ ಸೊ ಓಟು ಹೋಗ್ಲಕ್ಕೆ ಬರಲ್ಲ ತತ್ತನದಲ್ಲ ಬ್ಯಾರ್ಲಿನ ಓಟು ಹೋಗ್ಬಿಟ್ಟ ಕೃಷ್ಣದ ಕಲ್ಲ ಓಟು ಹೋಗ್ಬಿಟ ಎಂಗ್ಲಿಗೆ ಓಟದ ಮುಖ್ಯ ತೆಂಗ್ಲಿ ದೇಶ ಮುಖ್ಯ ದೇಶಕ್ಕೋಸ್ಕರ ಏನು ಮಾಡಲಿಕ್ಕೆ ತಯಾರಿ ಇರುವಂತಹ ಕಾರ್ಯಕರ್ತರನ್ನ ಸೃಷ್ಟಿ ಮಾಡಿದಾಗ ಮಾತ್ರ ಈ ದೇಶ ಕಟ್ಟಲಿಕ್ಕೆ ಸಾಧ್ಯ ನಮಗೆ